ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೋಡಿ, ನರೇಂದ್ರ ಮೋದಿ ಅವರ ಟೈಮಿಂಗ್ ಹೇಗಿರುತ್ತೆ ಅಂತ ನೋಡಿ. ಕರೆಕ್ಟಾಗಿ ಬಜೆಟ್ ಅಧಿವೇಶನ ಶುರುವಾಗಬೇಕು, ಅದರ ಹಿಂದಿನ ದಿವಸ ಒಂದು ಆರ್ಡರ್ ಹೊರಡಿಸ್ತಾರೆ. 58 ವರ್ಷಗಳ ಹಳೆಯದಾದಂಥ ಒಂದು ಶಾಪ, ಅದರ ವಿಮೋಚನೆಯಾಗತ್ತೆ ನಿನ್ನೆ. 58 ವರ್ಷಗಳ ಹಿಂದೆ ಅಂದರೆ ಯಾವಾಗ? 1966 ನವೆಂಬರ್ 7 ಇಂದಿರಾಗಾಂಧಿ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ದೇಶದ ಸಾಧು ಸಂತರು ಸಂಸತ್ ಮುಂದೆ ಒಂದು ದೊಡ್ಡದಾದಂಥ ಪ್ರತಿಭಟನೆಯನ್ನು ನಡೆಸ್ತಾರೆ. ಏನದು ಪ್ರತಿಭಟನೆ? ಗೋಹತ್ಯಾ ನಿಷೇಧವನ್ನು ಹೇರಿ ಕಾನೂನನ್ನು ಮಾಡಿ. ಇದು ಸ್ವತಃ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲಲ್ಲಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಅದು ಕಡ್ಡಾಯವಾಗಿ ಇಲ್ಲದೇ ಇರೋದರಿಂದ ಅದು ಕಡ್ಡಾಯವಾಗಿ ಗೋಹತ್ಯಾ ನಿಷೇಧವನ್ನು ಹೇರಿ. ಏಕೆಂದರೆ ಈ ದೇಶದಲ್ಲಿರುವಂಥ ಹಿಂದೂ ಧರ್ಮೀಯರೇನಿದ್ದಾರೆ, ಆ ಹಿಂದೂ ಧರ್ಮೀಯರ ಆಚಾರ ವಿಚಾರಗಳಿಗೆ ಸಂಸ್ಕೃತಿಗೆ ಅನುಗುಣವಾಗಿ ಆಗಬೇಕಾದಂಥದ್ದು ಸ್ವತಃ ಸಂವಿಧಾನದಲ್ಲಿಯೇ ಅಡಕವಾಗಿರುವಂಥದ್ದು, ಅದನ್ನು ಕಾನೂನನ್ನು ಮಾಡಿ ಜಾರಿಗೆ ತನ್ನಿ. ಇಡೀ ದೇಶಾದ್ಯಂತ ಇರುವಂಥ ಸಾಧು ಸಂತರು ಸಂಸತ್ತಿನ ಎದುರಿಗೆ ನೆರೀತಾರೆ. ಸ್ಟೇಟ್ ಈಸ್ ಅ ಟೆರರಿಸ್ಟ್ ಅಂತ ಒಂದು ಮಾತಿದೆ. ಅಂದರೆ ಸ್ಟೇಟ್ ಅಂದರೆ ಸರ್ಕಾರ, ಸರ್ಕಾರವೇ ಒಬ್ಬ ಭಯೋತ್ಪಾದಕ ಅಂತ. ಏನು ಹಂಗಂದರೆ, ಒಂದು ಸರ್ಕಾರಕ್ಕೆ ಯಾರು ತನ್ನ ವಿರುದ್ಧವಾಗಿ ಧ್ವನಿಯನ್ನು ಎತ್ತಾ ಇದ್ದಾರೋ ಅವರನ್ನು ದಮನಿಸಬೇಕು ಎನ್ನುವಂಥ ಮನಸ್ಥಿತಿ ಇರುತ್ತದೆ. ಅವರು ಧ್ವನಿಯನ್ನು ಎತ್ತಬಾರದು, ಅವರು ತನ್ನ ವಿರುದ್ಧ ಹೋರಾಟವನ್ನು ಮಾಡಬಾರ್ದು, ತನ್ನ ವಿರುದ್ಧ ಪ್ರತಿಭಟನೆಯನ್ನು ನಡೆಸಬಾರ್ದು. ಅಂಥದ್ದೊಂದು ನೀತಿಯನ್ನು ಬಹಳಷ್ಟು ಸರ್ಕಾರಗಳು ಹೊಂದಿರ್ತವೆ ಅಂತ. ಅದಕ್ಕೆ ಸ್ಟೇಟ್ ಈಸ್ ಅ ಟೆರರಿಸ್ಟ್ ಅಂತಾರೆ. ಇಂದಿರಾ ಗಾಂಧಿ ಇದನ್ನು ಪಾಲಿಸ್ತಾರೆ. ಯಾವ ಸಾಧು ಸಂತರು ಸಜ್ಜನಿಕೆಯಿಂದ, ಸಾತ್ವಿಕತೆಯಿಂದ, ಸಾತ್ವಿಕ ಆಹಾರಕ್ಕಾಗಿ ಮೊರೆ ಹೋಗುವಂಥ ಭಾರತೀಯ ಸಂಸ್ಕೃತಿಗೆ ಮನ್ನಣೆಯನ್ನು ನೀಡಿ ಅಂತ ಪ್ರಧಾನಿ ಎದುರು ಹೋಗ್ತಾರೋ, ಆ ಪ್ರಧಾನಿ ಈ ಸಾಧು ಸಂತರ ಮೇಲೆ ಗುಂಡು ಹಾರಿಸಲಿಕ್ಕೆ ಆದೇಶ ಮಾಡಿಸ್ತಾರೆ. ನೂರಾರು ಸಾಧು ಸಂತರು ಗಾಯಾಳುಗಳಾಗ್ತಾರೆ, ಮಡಿತಾರೆ. ಇದರಲ್ಲಿ ಭಾಳ ದೊಡ್ಡದಾದಂಥ ಮಾರಣ ಹೋಮ ನಡೆಯುತ್ತೆ, ಇತಿಹಾಸದಲ್ಲಿ ರಕ್ತ ಚರಿತ್ರೆಯಾಗಿ ಉಳಿಯುತ್ತೆ. ಇಷ್ಟಕ್ಕೆ ಬಿಡೋದಿಲ್ಲ ಇಂದಿರಾ ಗಾಂಧಿ. ಇದರ ಹಿಂದೆ ಕುಮ್ಮಕ್ಕಿರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಜನಸಂಘದ್ದು. ಆದ್ದರಿಂದ ಆ ಸಂಸ್ಥೆಯನ್ನೇ, ಆ ಸಂಘಟನೆಯನ್ನೇ ನಾವು ಬ್ಯಾನ್ ಮಾಡಿಬಿಡಬೇಕು. ಅಂದರೆ ಯಾವುದೇ ಸರ್ಕಾರಿ ನೌಕರ, ಕೇಂದ್ರ ಸರ್ಕಾರಿ ನೌಕರ ಈ ಸಂಘಟನೆಯಲ್ಲಿ ಪಾಲ್ಗೊಳ್ಳಬಾರ್ದು, ಅದರ ಸದಸ್ಯನಾಗಬಾರ್ದು, ಅದರ ಪದಾಧಿಕಾರಿಯಾಗಬಾರ್ದು, ಅದರ ಜೊತೆ ಗುರುತಿಸಿಕೊಳ್ಳಬಾರ್ದು ಅಂತ ನವೆಂಬರ್ 30, 1966 ಒಂದು ಆದೇಶವನ್ನು ಹೊರಡಿಸ್ತಾರೆ. ನೋಡಿ ಎಂಥ ದುರಂತ. ನೋಡಿ, ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳ್ತದೆ, ಈ ಮಾತೃಭೂಮಿಗಾಗಿ ತುಡಿಯುವಂಥ ಒಂದು ಸಂಘಟನೆ, ರಾಷ್ಟ್ರಹಿತಕ್ಕಾಗಿ ಕೆಲಸ ಮಾಡುವಂಥ ಸಂಘಟನೆ, ಸೌಮ್ಯವಾದ ಅದರ ಮೂಲ ಧಾತು. ಅಂಥದ್ದೊಂದು ಸಂಘಟನೆಯನ್ನು, ಅಂಥ ಒಂದು ಸಂಘಟನೆಯಲ್ಲಿ ಪಾಲ್ಗೊಳ್ಳಬಾರದು ಅಂತ ಆದೇಶ ಮಾಡಿಬಿಡ್ತಾರೆ. ಮುಂದೆ 1975 ತುರ್ತು ಪರಿಸ್ಥಿತಿ ಬರುತ್ತೆ. ತುರ್ತು ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಇವರ ಅತ್ಯಾಚಾರಿ ವರ್ತನೆ ಇದೆಯಲ್ಲ, ದೌರ್ಜನ್ಯ ಇದೆಯಲ್ಲ, ದಬ್ಬಾಳಿಕೆ ಇದೆಯಲ್ಲ ಇಂದಿರಾ ಗಾಂಧಿ ಅವ್ರದ್ದು, ಅದರ ವಿರುದ್ಧ ಅತ್ಯಂತ ಸಕ್ರಿಯವಾಗಿ ಹೋರಾಟ ಮಾಡಿದಂಥ ಯಾವುದಾದರೂ ಸಂಘಟನೆ ಇದ್ದರೆ ಅಂತರ್ಗತವಾಗಿ, ಭೂಗತವಾಗಿ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕೈಬರಹದ ಪತ್ರಿಕೆಗಳ ಮೂಲಕ, ಜನರ ಅರಿವು ಮೂಡಿಸುವಂಥ ಸಭೆಗಳ ಮೂಲಕ, ಮಾರುವೇಷದಲ್ಲಿ ಎಲ್ಲರ ಬಳಿ ಹೋಗುವ ಮೂಲಕ ಅತ್ಯಂತ ಸಕ್ರಿಯವಾಗಿ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡಿದಂಥ ಸಂಘಟನೆ ಯಾವುದಾದ್ರೂ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅವಾಗ 1977 ಇಂದಿರಾ ಗಾಂಧಿ ಮಾತುಕತೆ ಕರೀತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರನ್ನು ಕರೆದು ಹೇಳ್ತಾರೆ, ನೋಡಿ ನೀವು ಈ ಬಾರಿಯ ಚುನಾವಣೆಯಲ್ಲಿ ನಿಷ್ಕ್ರಿಯರಾಗಿಬಿಡಿ, ನಾವು ನಿಮ್ಮ ಮೇಲಿರುವಂಥ ನಿಷೇಧವನ್ನು ವಾಪಸ್ ತಗೋತೀನಿ, RSS ಮೇಲಿರುವಂಥ ನಿಷೇಧವನ್ನು ವಾಪಸ್ ತಗೋತೀನಿ. ಸಂಘ ಹೇಳುತ್ತೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಯಾವ ಕಾರಣಕ್ಕೂ ಇಂಥದ್ದೊಂದು ಒಪ್ಪಂದ ನಿಮ್ಮ ಜೊತೆ ಮಾಡಿಕೊಳ್ಳೋದಿಲ್ಲ. ನಾವು ಯಾವ ದಮನಕಾರಿ ನೀತಿಯನ್ನು ನೀವು ಮಾಡಿದ್ದೀರಿ, ಯಾರ ಧ್ವನಿಯನ್ನು ಅಡಗಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ, ಯಾವ ಕಾರ್ಯಕರ್ತರು ನಿಮ್ಮಿಂದ ಜರ್ಜರಿತರಾಗಿದ್ದಾರೆ, ಎಷ್ಟು ಜನ ಮನೆ ಮಠ ಕಳ್ಕೊಂಡಿದ್ದಾರೆ, ಎಷ್ಟು ಸಂಸಾರಗಳು ಬೀದಿ ಪಾಲಾಗಿದ್ದಾವೆ, ಅದರ ಸಮಾಧಿಯ ಮೇಲೆ ನಾವು ಕಟ್ಟಡವನ್ನು ಕಟ್ಟುವಂಥ ಕೆಲಸ ಮಾಡುವುದಿಲ್ಲ. ನಮ್ಮ ವಿಚಾರಧಾರೆಗೆ ಅನುಗುಣವಾಗಿ ನಮ್ಮ ಹೋರಾಟ, ನಾವು ನಿಷ್ಕ್ರಿಯ ಆಗುವ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳ್ತಾರೆ. ನೋಡಿ ಇಂಥದೊಂದು ಪ್ರಖರವಾದಂಥ ವಿಚಾರಧಾರೆ ಅವತ್ತಿನಿಂದ ಇವತ್ತಿನವ್ರು ನಡ್ಕೊಂಬಂದಿರುವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ. ಒಂದು ದಿವಸ ನೀವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋಗಿ, ಒಂದು ಸಲ ನೀವು ಸ್ವಯಂ ಸೇವಕ ಸಂಘ
ಸದಸ್ಯರಾಗಿಬಿಟ್ಟು ಸ್ವಯಂ ಸೇವಕರಾದರೆ ನಿಮ್ಮ ಜೀವನದಲ್ಲಿ ರಾಷ್ಟ್ರಾಭಿಮಾನವನ್ನು ತೊರೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ, ರಾಷ್ಟ್ರಭಕ್ತಿಯನ್ನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಧರ್ಮ ರಾಷ್ಟ್ರದ ವಿರುದ್ಧ ಯಾವನೇ ಮಾತನಾಡಿದರೂ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಪ್ರಖರವಾದಂಥ ಅಷ್ಟು ನಿಷ್ಕಪಟವಾದಂಥ ಸಂಘಟನೆ ಅದು. ಅಂಥದ್ದೊಂದು ಸಂಘಟನೆಯಲ್ಲಿ ಸದಸ್ಯತ್ವವನ್ನು ಹೊಂದಬಾರದು ಅಂತ ನವೆಂಬರ್ 30, 1960 ಆದೇಶ ಮಾಡಿರ್ತಾರೆ. ಅದಕ್ಕೆ ನಿನ್ನೆ ನರೇಂದ್ರ ಮೋದಿಯವರು ವಿಮೋಚನೆಯನ್ನು ಮಾಡ್ತಾರೆ. ಯಾವ ನಿಷೇಧವನ್ನು ಹೇರಲಾಗಿತ್ತೋ ಸರ್ಕಾರಿ ಅಧಿಕಾರಿಗಳಿಗೆ, ಆ ನಿಷೇಧವನ್ನು ಹಿಂತೆಗೆದುಕೊಳ್ಳಲಾಗತ್ತೆ. ನೋಡಿ, ಇಷ್ಟು ವರ್ಷ ಆಯಿತು, ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು, ಪ್ರಧಾನಮಂತ್ರಿಗಳಾದರು, ಅದು ಹೋಗಲಿ, ನರೇಂದ್ರ ಮೋದಿಯವರೇ 10 ವರ್ಷ ಪ್ರಧಾನಮಂತ್ರಿಯಾಗಿದ್ದರು, ಆವಾಗಲೂ ಕೂಡ ಈ ಕೆಲಸ ಆಗಿರಲಿಲ್ಲ. ವಿಮೋಚನೆ ಆಗಲಿಕ್ಕೆ ಇಷ್ಟು ಸಮಯ ಹಿಡಿತು ಅಂದರೆ ಈ ದೇಶದಲ್ಲಿ ಶಾಪಗ್ರಸ್ತ ವಿಚಾರಗಳಿದಾವಲ್ಲ, ಅವು ಒಂದೊಂದಾಗಿ ಒಂದೊಂದಾಗಿ ವಿಮೋಚನೆಗೊಳ್ಳಿಕ್ಕೆ ಹೇಗೆ ಶತಶತಮಾನ ಬೇಕಾಗತ್ತೆ ಅಂತ. ಒಬ್ಬ ರಾಮ ಮಂದಿರ, ರಾಮನ ದೇವಸ್ಥಾನ ಕಟ್ಟಲಿಕ್ಕೆ 500 ವರ್ಷ ಹಿಡಿಯತ್ತೆ ಅಂತಂದರೆ ನಮ್ಮ ದೇಶದ ಸ್ಥಿತಿ ಹೇಗಿದೆ ಹಿಂದೂಗಳದು ಅನ್ನೋದನ್ನು ಆಲೋಚನೆ ಮಾಡಿ. ಈ ಸಂಚಿಕೆಯಲ್ಲಿ ನಾನು 3-4 ವಿಷಯಗಳನ್ನು ಒಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತಂದರೆ ಈಗ ಸಂಸತ್ ಅಧಿವೇಶನ ಶುರು ಆಗ್ತಾ ಇದೆ, ನಿತ್ಯ ಹಲವಾರು ಬೆಳವಣಿಗೆಗಳಾಗ್ತವೆ, ಎಲ್ಲದಕ್ಕೂ ಪ್ರತ್ಯೇಕ ಸಂಚಿಕೆಗಳನ್ನು ಮಾಡಲಿಕ್ಕಾಗೋದಿಲ್ಲ. ಕ್ಲುಪ್ತವಾಗಿ ಒಂದೊಂದು ವಿಷಯಗಳನ್ನು ತಮ್ಮೆದುರು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಇದು ಸಂಕಲಿತ ಅಧ್ಯಾಯವಾಗಿರುತ್ತೆ. ಎರಡನೇದಾಗಿ, ನಿನ್ನೆ ಇದ್ದಕ್ಕಿದ್ದ ಹಾಗೆ ಸೋನಿಯಾ ಗಾಂಧಿಯವರು ತುರ್ತು ಸಭೆಯನ್ನು ಕರೀತಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ವಿಪಕ್ಷ ಸಭೆ. ಯಾಕೆ? ಕಾರಣ ಕೇಳಬೇಕು ನೀವು. ಕಾರಣ ಏನಪ್ಪ ಅಂತಂದರೆ, ಯಾವ ರಾಹುಲ್ ಗಾಂಧಿ ಕಳೆದ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ತಾನೊಬ್ಬನೇ ನಾಯಕ ಅನ್ನೋ ಹಾಗೆ ಬೀಗಿದರು, ಇದರಿಂದ ಉಳಿದ ವಿಪಕ್ಷದವರು, ಇಂಡಿಯಾ ಅಲಯನ್ಸ್ನವರು ಇನ್ನಿಲ್ಲದ ಹಾಗೆ ಅಸಹಿಷ್ಣುಗೊಂಡಿದ್ದಾರೆ, ಇವರ ಕುರಿತು ಬೇಸರಗೊಂಡಿದ್ದಾರೆ, ಹೊರಗಡೆ ಬರುವಂಥ ಸಾಧ್ಯತೆ ಇದೆ. ಹೀಗೇನಾದರೂ ಆದರೆ ರಾಹುಲ್ ಗಾಂಧಿಗೆ ಮುಂದೆ ಭವಿಷ್ಯವಿರುವುದಿಲ್ಲ, ವಿಪಕ್ಷ ನಾಯಕನಾಗಿ ಆತ ಪ್ರಜ್ವಲಿತವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನಾವು ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಒಬ್ಬನೇ ನಾಯಕ ಅಂತ ಬಿಂಬಿಸಲಾರದೆ ಉಳಿದವರನ್ನೂ ಜೊತೆಗೆ ಕರೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು. ಅನಗತ್ಯವಾಗಿ ರಾಹುಲ್ ಗಾಂಧಿ ಮಾತನಾಡುವುದನ್ನು ನಿಲ್ಲಿಸಬೇಕು, ಆತ ಅನಗತ್ಯವಾಗಿ ವ್ಯಕ್ತಿಗತ ಟೀಕೆ ಮಾಡುವುದನ್ನು ತಡೆಯಬೇಕು. ಈ ನಿಟ್ಟಿನಲ್ಲಿ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಯಾವ ರೀತಿಯ ನಮ್ಮ ಅಜೆಂಡಾ ಇರಬೇಕು, ಯಾವ ರೀತಿ ನಾವು ಈ ಮುಂದಿನ 20 ದಿವಸಗಳಲ್ಲಿ ನಮ್ಮ ಕಾರ್ಯಶೈಲಿ ಇರಬೇಕು ಅನ್ನುವುದನ್ನು ಹೇಳಲಿಕ್ಕೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ಸಂಜೆ ಸೋನಿಯಾ ಗಾಂಧಿ 10 ಜನಪಥ್ನಲ್ಲಿ ಸಭೆಯನ್ನು ಕರೀತಾರೆ. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ, ಏನಪ್ಪ ಅಂದರೆ ಈ ದೇಶದಲ್ಲಿ 37 ಸೀಟುಗಳನ್ನು ಅಖಿಲೇಶ್ ಯಾದವನು ಪಡೆದಿದ್ದಾರೆ, 30 ಸೀಟುಗಳಷ್ಟು ಮಮತಾ ಬೇಗಂ ಅವರು ಪಡೆದಿದ್ದಾರೆ, ಉಳಿದ ಪಕ್ಷದವರ ಸಾಥಿಯಿಂದಾಗಿ ಒಂದು ಇಂಡಿಯಾ ಅಲಯನ್ಸ್ ಆಗಿ ಇವತ್ತು ರಾಹುಲ್ ಗಾಂಧಿ ಅಲ್ಲಿ ಬಂದು ಕೂತು ಅಷ್ಟೆಲ್ಲ ಬೀಗ್ತಾ ಇದ್ದಾರೆ. ಆದರೆ ಹಾಗಂತ ರಾಹುಲ್ ಗಾಂಧಿ ನಾನೇ ಪ್ರಧಾನಮಂತ್ರಿ ಅಂತ ಅಂದ್ಕೊಂಡ್ಬಿಟ್ರೆ ಅದು ಸುಳ್ಳು ಅನ್ನೋದು 2ನೇ ಅಧಿವೇಶನದ ಹೊತ್ತಿಗೆ ಸ್ಪಷ್ಟವಾಗಿ ಹೋಗಿದೆ. ಇನ್ನು ಮೂರನೇ ವಿಷಯ ನಿಮಗೆ ಭಾಳ ಖುಷಿ ಕೊಡುವಂಥ ವಿಚಾರ ಏನಪ್ಪ ಅಂದರೆ, ಅಮೇರಿಕೆಯ ಚುನಾವಣೆಯಲ್ಲಿ, ಚುನಾವಣೆ ಇದೆಯಲ್ಲ, ಆ ಚುನಾವಣೆಯ ಸಂದರ್ಭದಲ್ಲಿ ಜೋ ಬೈಡನ್ ಅವರು, ಯಾರು ದೇವರೇ ಕೆಳಗೆ ಬಂದರೂ ನಾನು ಚುನಾವಣೆ ನಿಲ್ಲುವುದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಸ್ಪರ್ಧೆಯನ್ನು ಅಂತ ಹೇಳಿದರು. ಅಂಥ ಜೋ ಬೈಡನ್ ಅವರು ನಿನ್ನೆ ಸಂಜೆ ತಾವು ನಿವೃತ್ತರಾಗಿದ್ದೀನಿ ಅಂತ, ಇದರಿಂದ ಯಾವುದು ಚುನಾವಣೆಯಿಂದ ನಿವೃತ್ತನಾಗಿದ್ದೀನಿ, ನಾನು ಅಭ್ಯರ್ಥಿ ಅಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಕಮಲಾ ಹ್ಯಾರಿಸ್ ಈಗ ಸಂಭಾವ್ಯ ಅಭ್ಯರ್ಥಿ, ಸಂಭಾವ್ಯ ಅಲ್ಲ ಅಭ್ಯರ್ಥಿಯ. ಯಾಕೆ ಅಂತಂದರೆ ರಿಪಬ್ಲಿಕನ್ ಪಾರ್ಟಿಯಲ್ಲಿ ಡೊನಾಲ್ಡ್ ಟ್ರಂಪ್ ನಿಂತಿರುವುದರಿಂದ ಡೆಮೊಕ್ರೇಟಲ್ಲಿ ಅವ್ರಿಗೆ ಯಾರಾದರೂ ಸವಾಲು ಕೊಡೋದಾದರೆ ಸದ್ಯಕ್ಕಿರೋದು ಕಮಲಾ ಹ್ಯಾರಿಸ್ ಮಾತ್ರ ಅಂತ. ಇದಕ್ಕೊಂದು ಕಾರಣವನ್ನು ಹೇಳ್ತಾರೆ ಅವರು ಏನು ಅಂತಂತಂದರೆ, ಮೊದಲನೇದಾಗಿ ದಕ್ಷಿಣ ಏಷ್ಯಾದಿಂದ ಬಂದವರು, ಎರಡನೇದು ಮಹಿಳೆ, ಮೂರನೇದು ಇವರ ವಿಚಾರಧಾರೆಗೆ ಅನುಗುಣವಾಗಿರುವಂಥವ್ರು, ಡೆಮೊಕ್ರೇಟ್ ವಿಚಾರಧಾರೆಗೆ ಅನುಗುಣವಾಗಿರೋರು ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ. ನನಗೆ ಭಾಳ ಮಜಾ ಅನಿಸಿದ್ದೇನೆಂದರೆ, ಯಾವ ಬರಾಕ್ ಒಬಾಮಾ ಅಲ್ಲಿ ತಾನು ಸರ್ಕಾರ ನಡೆಸ್ತಾ ಇಷ್ಟು ದಿವಸ ಜೋ ಬೈಡನನ್ನು ಕೂಡಿಸಿದ್ರು, ಈಗ ಕಮಲಾ ಹ್ಯಾರಿಸನ್ ಕೂಡಿಸುವ ಪ್ರಯತ್ನ ಮಾಡ್ತಾರೆ. ಇವರು ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಹೇಗೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಸೋತ್ರದ ಬಾಂಬೆಯಾಗಿ ಕಾಂಗ್ರೆಸ್ನಲ್ಲಿದ್ದಾರೋ, ಹಾಗೆ ಡೆಮೊಕ್ರೇಟ್ ಪಕ್ಷದಲ್ಲಿ ಕಮಲಾ ಹ್ಯಾರಿಸ್ ಕೂಡ ಇನ್ನೊಬ್ಬ ಸೂತ್ರದ ಬಾಂಬೆ ಆಗುವ ಸಾಧ್ಯತೆ ಇದೆ. ಇನ್ನೂ ಬರಾಕ್ ಒಬಾಮಾ ಇದಕ್ಕೆ ಖಚಿತತೆಯನ್ನು ಹೇಳಿಲ್ಲ, ಅಂದರೆ ಇನ್ನೂ ಇದನ್ನು ಒಪ್ಕೊಂಡಿದ್ದೀನಿ ಅಂತ ಎಲ್ಲೂ ಟ್ವೀಟ್ ಮಾಡಿಲ್ಲ. ಅವರು ಒಪ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಅಲ್ಲಿ ಚುನಾವಣೆಯ ಸಂದರ್ಭದಲ್ಲಿ. ಈ ಮಧ್ಯೆ ಮಿಷೆಲ್ ಒಬಾಮಾ ನಿಲ್ತಾರೆ ಅನ್ನುವಂಥ ಸುದ್ದಿ ಇತ್ತು, ಅದನ್ನು ನಾವು ಕೇಳಿದ್ವಿ, ಅದು ಸಾಧ್ಯ ಆಗೋದಿಲ್ಲ ಅಂತಾಯಿತು. ಕೊನೆಗೆ ಕಮಲಾ ಹ್ಯಾರಿಸ್ ನಿಂತರೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸ
ಡೊನಾಲ್ಡ್ ಟ್ರಂಪ್ಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 65% ಮತಗಳು ಅವರಿಗೆ ಲಭಿಸುವ ಸಾಧ್ಯತೆ ಇದೆ. ಈಗಾಗಲೇ ಆರ್ಥಿಕತೆಯ ಮುಗ್ಗಟ್ಟಿನಿಂದಾಗಿ ಅಲ್ಲಿಯ ಜನ ಜರ್ಜರಿ ತಗೊಂಡು ಬಿಟ್ಟಿದ್ದಾರೆ. ಅನಗತ್ಯವಾಗಿ ಉಕ್ರೇನ್ ಯುದ್ಧ ಮಾಡಿದರು ಅಂತ ಅಲ್ಲಿಯ ಜನರೇ ಬೈತಾ ಇದ್ದಾರೆ. ನಮ್ಮ ದೇಶವನ್ನು ಸುಧಾರಿಸೋದು ಬಿಟ್ಟು ಬೇರೆ ದೇಶದ ವಿಚಾರಕ್ಕೆ ಹೋಗಿದ್ದಾರೆ ಜೋ ಬೈಡನ್ ಅಂತ. ಎರಡನೇದ ಅವ್ರದ್ದು ಆರೋಗ್ಯ ಸ್ಥಿತಿ, ಮಾನಸಿಕ ಸ್ಥಿತಿ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿದ್ದದ್ದೇ. ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಅಧ್ಯಕ್ಷನಾಗಿ ಚುನಾಯಿತನಾದ ತಕ್ಷಣ ಮೊಟ್ಟ ಮೊದಲ ಕೆಲಸ ದೂರವಾಣಿ ಕರೆಯ ಮೂಲಕ ಉಕ್ರೇನ್ ಯುದ್ಧವನ್ನು ನಿಲ್ಲಿಸುವುದು ಅಂತ ಹೇಳಿ. ಉಕ್ರೇನ್ ಯುದ್ಧಕ್ಕೆ ಕೊನೆಗಾಣುವಂಥ ಸಂದರ್ಭ ಬರುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ದಾವೆ. ಭಾರತ ದೇಶಕ್ಕೆ ತುಂಬ ಅನುಕೂಲಕಾರಿಯಾದಂಥ ದಿನಗಳು ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಏಕೆಂದರೆ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಸಂಬಂಧ ಹೇಗಿದೆ ಅಂತ ನೀವೆಲ್ಲ ನೋಡಿದ್ದೀರಿ. ಮೂರನೇದಾಗಿ, ಈ ಬಾರಿಯ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಯಾರು ನಿಜಕ್ಕೂ ಈ ದೇಶದಲ್ಲಿ ತೆರಿಗೆಯನ್ನು ಕಟ್ತಾ ಯಾವುದೇ ಧ್ವನಿಯನ್ನು ಎತ್ತಲಾರದೆ ನರೇಂದ್ರ ಮೋದಿಯವರಿದ್ದರೆ ಈ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ಪರಿಭಾವಿಸ್ತಾ ಯಾವುದೇ ರೀತಿಯಾದಂಥ ಆಕಾಂಕ್ಷೆಗಳನ್ನು ಇಟ್ಕೊಳ್ಳಾರದೆ ನಿರಪೇಕ್ಷವಾಗಿ ಅವರ ಗೆಲುವಿಗಾಗಿ ಓಡಾಡಿದರು ಅಂತಮ್ಮ ಮಧ್ಯಮ ವರ್ಗೀಯವರಿಗೆ ಭಾಳ ಒಳ್ಳೆಯ ಸುದ್ದಿಗಳನ್ನು ನರೇಂದ್ರ ಮೋದಿ ಕೊಡ್ತಾ ಇದ್ದಾರೆ ಅಂತ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಮೊನ್ನೆ ಈಗಾಗಲೇ ಹಲ್ವಾ ಉತ್ಸವ ಅಂತ ಆಯಿತು. ಏನಿದು ಹಲ್ವಾ ಉತ್ಸವ ಅಂತ, 120 ಜನ ಎಂಪ್ಲಾಯಿಗಳು ಅಂತರ್ಗತಗೊಂಡ್ಬಿಡ್ತಾರೆ, ಹೋಗಿ ಒಂದು ಮನೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಾರ್ತ್ ಬ್ಲಾಕ್ನಲ್ಲಿ, ಸಂಸತ್ತಿನ ನಾರ್ತ್ ಬ್ಲಾಕ್ನಲ್ಲಿ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನು, ಅವರಿಗೆ ಯಾವುದೇ ರೀತಿಯಾದಂಥ ಹೊರಗಡೆ ಸಂಪರ್ಕ ಇರಲಾರದ ಹಾಗೆ, ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಯಾವುದೇ ಸಂಪರ್ಕ ಇರಲಾರದ ಹಾಗೆ ಅವ್ರಿಗೆ ವಸತಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅಲ್ಲೇ ಉಳಿಸ್ಕೊಳ್ಳಲಾಗುತ್ತೆ. ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಸಂಪೂರ್ಣವಾದಂಥ ಅತ್ಯಂತ ಆಧುನಿಕವಾದ ವ್ಯವಸ್ಥೆ ಇರುವಂಥ ಜಾಗ ಅದು. 7 ಇಲಾಖೆಯ ಅಧಿಕಾರಿಗಳು ಅಲ್ಲಿರ್ತಾರೆ. ಇವರೆಲ್ಲರ ಸಮಕ್ಷಮದಲ್ಲಿ ಈ ಬಾರಿಯ ಬಜೆಟ್ಟು, ಪ್ರತಿ ಬಾರಿಯ ಬಜೆಟ್ ಸಂಪ್ರದಾಯ ಇದು, ಈ ಬಾರಿಯ ಬಜೆಟನ್ನು ತಯಾರಿ ಮಾಡಲಾಗಿರುತ್ತೆ. ನಾಳೆ 11 ಗಂಟೆಗೆ ನಿರ್ಮಲಾ ಸೀತಾರಾಮನ್ ಅವರು ಇದನ್ನು ಘೋಷಿಸ್ತಾರೆ ಸಂಸತ್ತಿನಲ್ಲಿ. ಈ ಹಲ್ವಾ ಉತ್ಸವ ಇದೆಯಲ್ಲ, ಇದನ್ನು ಯಾಕೆ ಮಾಡ್ತಾರೆ ಅಂದರೆ ಈ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ರೀತಿ ಹಲ್ವಾ ತಯಾರಿ ಮಾಡಿ ಎಲ್ಲರಿಗೂ ಹಲ್ವಾವನ್ನು ವಿತರಿಸಲಾಗುತ್ತೆ. ಅಲ್ಲಿ ಯಾರ್ಯಾರು ಈ ಬಜೆಟ್ಗೋಸ್ಕರ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಹಲ್ವಾ ವಿತರಿಸಿ ಈ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನುವಂಥದ್ದು. ಎಷ್ಟು ಒಳ್ಳೆಯ ಕಲ್ಪನೆ ಇದೆ ನೋಡಿ ಇದು. ಈ ದೇಶದಲ್ಲಿ ಒಂದು ಯಾವುದೋ ಒಳ್ಳೆಯ ಕೆಲಸ ಮಾಡುವಾಗ ಬಾಯಲ್ಲಿ ಸಕ್ಕರೆ ಹಾಕ್ತಾರೆ, ಸಕ್ಕರೆ ತುಪ್ಪ ಹಾಕ್ತಾರೆ. ಇದು ಭಾರತ ದೇಶದ ಸಂಸ್ಕೃತಿ. ಅಂಥದ್ದೊಂದು ಉತ್ಸವ ಮಾಡುವ ಮೂಲಕ ನಿರ್ಮಲಾ ಸೀತಾರಾಮನ್ ಇದಕ್ಕೆ ಚಾಲನೆ ಕೊಟ್ಟರು. ನಿರಂತರವಾಗಿ ಈ ಕೆಲಸ ನಡೀತಾ ಇದೆ. ನಾಳೆ ಮಧ್ಯಮ ವರ್ಗೀಯರಿಗೆ ಭಾಳ ಖುಷಿ ಕೊಡುವಂಥ ಹಲವಾರು ವಿಷಯಗಳನ್ನು ಅವರು ಮಂಡಿಸ್ತಾರೆ ಅಂತ ಈಗ ಹೇಳಲಾಗ್ತಾ ಇದೆ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈಗಾಗಲೇ ನರೇಂದ್ರ ಮೋದಿಯವರು ಬೆಳಗ್ಗೆ ಈ ಬಾರಿಯ ಸಂಸತ್ ಅಧಿವೇಶನ ಅತ್ಯಂತ ಸಕಾರಾತ್ಮಕವಾಗಿರಲಿ, ಕ್ರಿಯಾತ್ಮಕವಾಗಿರಲಿ, ವ್ಯಕ್ತಿಗತವಾಗಿರಲಾರದೆ ರಾಷ್ಟ್ರಹಿತದ ದೃಷ್ಟಿಯಲ್ಲಿ ನಡೀಲಿ ಅನ್ನುವಂಥ ಒಂದು ಆಶಯದ ಮಾತನ್ನು ಹೇಳಿದ್ದಾರೆ. ಏನಾಗುತ್ತೆ ಸಂಜೆವರೆಗೂ ನೋಡಿಕೊಂಡು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.